ಸತ್ಯನರ ಕಲೆ ಎಂಥದ್ದು ಅಂತಂದರೆ ಅದರಲ್ಲಿ ಮಮತೆ ಸಹಾನುಭೂತಿ ತಿಳಿದು ಬರುತ್ತೆ. ಸತ್ಯನ್ರವರ ಫೋಟೋಗ್ರಾಫ್ನಲ್ಲಿ ಅದು ಏನು ಕಾಣುವ ಒಂದು ವಿಶಿಷ್ಟತೆ ಅಂದರೆ ಅವರು ಸಾಧಾರಣವಾದ ಸನ್ನಿವೇಶಗಳನ್ನು ತಗೊಂಡು ಅದನ್ನು ಅದರಲ್ಲಿ ನಿಜವಾದ ಒಂದು ರೀತಿ ಮ್ಯಾಜಿಕ್ ಅನ್ನು ತುಂಬುತ್ತಾರೆ. ಅವರು ಬರೀ ತಾಂತ್ರಿಕವಾದ ಒಬ್ಬರ ಅಲ್ಲ, ಕಲಾವಿದರಲ್ಲ, ಅದರಲ್ಲಿ ಭಾವ ಭಾವಗಳು ಬರೋ ಹಾಗೆ ಮಾಡ್ತಾರೆ. ಬರೀ ಒಂದು ಚಿತ್ರ ನೋಡೋದ್ರಿಂದ ನಮಗೆ ಒಂದು ತೃಪ್ತಿ ಆಗಬಹುದು, ಆದರೆ ಅಂಥ ಚಿತ್ರ ನಮ್ಮನ್ನು ಚಿಂತನೆಗೆ ಹಚ್ಚಬೇಕು, ಯೋಚನೆ ಮಾಡೋ ಹಾಗೆ ಮಾಡಬೇಕು. ಸತ್ಯನ್ ತೆಗೆದಿರ್ತಕ್ಕಂಥ ಮುಕ್ಕಾಲು ಮೂರು ವೀಸ ಪಾಲುಗಳ ಚಿತ್ರ ಎಲ್ಲ ಆ ಥರದ್ದು. ಅದು ಯಾಕೆ ಅಂದರೆ ಸ್ವತಃ ಸತ್ಯನ್ನು ತುಂಬ ಒಂದು ಆತ್ಮೀಯ ಸ್ವಭಾವದವರು, ಅಲ್ಲದೆ ಒಂದು ಯೂತ್ಫುಲ್ನೆಸ್, ಒಂದು ಹುಡುಗತನೂ ಇದೆ ಅವರಲ್ಲಿ. 75 ವರ್ಷವಾದ್ರೂ 20 ವರ್ಷದವರನ್ನೂ ಹಿಂದೆ ಬೀಳಿಸೋ ಅಷ್ಟು ಶ್ರದ್ಧೆಯಿಂದ, ಅಷ್ಟು ಸಡಗರದಿಂದ ಕೆಲಸ ಮಾಡ್ತಾರೆ. ನನಗೆ ಯಾವಾಗಲೂ ಅನಿಸೋದು ಸತ್ಯನ್ ಬರೀ ಫೋಟೋಗ್ರಾಫರ್ ಅಲ್ಲ, ಅವರು ಹೀ ಈಸ್ ಎನ್ ಆರ್ಟಿಸ್ಟ್ ಫಾರ್ ಎಕ್ಸಲೆನ್ಸ್ ಅಂತ. ಛಾಯಾಚಿತ್ರಗ್ರಹಣವನ್ನು ಒಬ್ಬ ಪತ್ರಕರ್ತನ ದೃಷ್ಟಿಕೋನದಲ್ಲೇ ನೋಡುತ್ತಲೇ ಅದನ್ನು ಕಲೆಯನ್ನಾಗಿ ಮಾಡಿಕೊಂಡ ಅಪರೂಪದ ವ್ಯಕ್ತಿ ಟಿ ಎಸ್ ಸತ್ಯನ್. ಛಾಯಾಚಿತ್ರಕಾರನಾಗಿ ಅವರ ಸೇವೆಯು 6 ದಶಕಗಳನ್ನು ಮೀರಿದೆ. ಅವರ ಅನುಭವದ ವ್ಯಾಪ್ತಿಯು ಈ ದೀರ್ಘಕಾಲಕ್ಕೆ ತಕ್ಕಂತೆ ಅವರು ಆರಿಸಿದ ವಸ್ತುಗಳಲ್ಲಿ, ಸನ್ನಿವೇಶಗಳಲ್ಲಿ ಭಾರತದ ಎಲ್ಲೆಡೆ ಹಾಗೂ ಬೇರೆ ದೇಶಗಳಲ್ಲಿ ವಿಕಾಸಗೊಂಡಿದೆ. ಮಾನವೀಯ ಚಿತ್ರಕಲ್ಪನೆಗೆ ಹೆಸರಾದ ಸತ್ಯನ್ ಮಕ್ಕಳೆಂದರೆ ಸ್ಫೂರ್ತಿಗೊಳ್ಳುತ್ತಾರೆ. ಏಕೆಂದರೆ ನಾನು ಮೊದಲು ನಾನು ತೆಗೆದ ಚಿತ್ರಗಳು ನಮ್ಮ ತಂಗಿ ನಮ್ಮ ತಮ್ಮ ಚಿಕ್ಕ ಮಕ್ಕಳ ಚಿತ್ರಗಳು. ಅವ್ರ ಮಗು ನಾನೊಬ್ಬ ದೊಡ್ಡ ಮಗು, ನಮ್ಗೆ 13-14 ವರ್ಷ ಇರ್ಬೋದಾಗಿತ್ತು. ನಾನು ತೆಗೆದ ಮಕ್ಕಳ ಚಿತ್ರಗಳು 5-6 ವರ್ಷದವ್ರದ್ದು, ಮೇ ಬಿ 2-3 ವರ್ಷ, ಮೇ ಬಿ 2 ವರ್ಷ, ಈ ಥರ ಒಂದು ಚಿತ್ರ. ಹೀಗಾಗಿ ಮಕ್ಕಳ ಚಿತ್ರಗಳನ್ನು ತೆಗಿತಾ ಇದ್ದೆ. ಸ್ವಲ್ಪ ಒಂದು ಬಾಕ್ಸ್ ಕ್ಯಾಮ್ರಾ ಉಪಯೋಗಿಸಿ ಒಂದು 2-3 ವರ್ಷ ಉಪಯೋಗಿಸಿದ ಮೇಲೆ ನಮ್ಮನೆ ಪಕ್ಕದ ಮಗು, ಒಬ್ಬರು ಡಾಕ್ಟ್ರ್ ಮಗು, ಭಾಳ ಸುಂದರವಾಗಿತ್ತು. ಅವಳ ಆ ಮಗುವಿನ ಒಂದು ಸೌಂದರ್ಯ, ಒಂದು ನಗು ನನ್ನನ್ನು ಬಹಳವಾಗಿ ಆಕರ್ಷಿಸಿತು. ಆವಾಗ ಆ ಚಿತ್ರನ ತೆಗೆದೆ. ಆ ಮಗು ನನ್ನನ್ನು ನೋಡ್ತಾ ಇರೋದು ಬೇಡ, ಏನಾದ್ರು ಕೆಲಸ ಮಾಡ್ತಾರೆ, ಆವಾಗ ತೆಗೆಯೋಣ ಅಂತ ಹೇಳಿಬಿಟ್ಟು ಒಂದು ಅವ್ರ ಮನೇಲೊಂದು ಬೇಕಸಿತ್ತು, ಮಣಿಕಟ್ಟು, ಅದನ್ನು ಮಗುವಿಗೆ ಮುಂದೆ ಇಟ್ಟು ಅದು 3 ಹೊತ್ತು ಎಣಿಸ್ತಾ ಇತ್ತು. ಅದನ್ನು ಮುಂದೆ ಇಟ್ಟೆ, ಅದು ಎಣಿಸ್ತಾ ಇದ್ದಾಗ ಅದರ ದೃಷ್ಟಿಯೆಲ್ಲ ಆ ಬೇಕಸ್ ಮೇಲೆ, ಮಣಿಗಳ ಮೇಲೆ ಹೋಗ್ತಾ ಇತ್ತು. ಅದನ್ನು ಬಾಕ್ಸ್ ಕ್ಯಾಮ್ರಾದಲ್ಲಿ ನಾನು ತೆಗೆದೆ. ಆ ಚಿತ್ರ ತುಂಬ ಸೊಗಸಾಗಿ ಬಂತು. ಅದನ್ನು ಚಿತ್ರದಲ್ಲಿ ನೋಡಿದಾಗ ಸ್ಟುಡಿಯೋನಲ್ಲಿ ಡೆವಲಪ್ ಮಾಡಿ ದೊಡ್ಡ ಚಿತ್ರ ಎನ್ಲಾಜ್ ಮಾಡಿದವರು, ನನ್ನ ಸ್ನೇಹಿತರವರೆಲ್ಲ, ಭಾಳ ಚೆನ್ನಾಗಿದೆ ಕಣೆ ಆ ಚಿತ್ರ, ಇದನ್ನು ಯಾತಕ್ಕೆ ಇಲ್ಲಿಸ್ಟ್ರೇಟೆಡ್ ವೀಕ್ಲಿ ಕಳಿಸ್ಬಾರ್ದು ಕಾಂಪಿಟೇಷನ್ಗೆ ಅಂತ ಹೇಳಿದ್ರು. ಸೊ ಆವಾಗ 1900 ನಾನು ಮಾತಾಡ್ತಿರೋದು ಅರ್ಲಿ ಲೇಟ್ 30s, 38, 39, 40, 38ನೇ ಈ ವಿಷಯ ಮಾತಾಡ್ತಾ ಇದ್ದೀನಿ ನಾನು. ಆ ಚಿತ್ರನ ಇಲ್ಲಿಸ್ಟ್ರೇಟೆಡ್ ವೀಕ್ಲಿ ಕಳಿಸಿದೆ, ಅದಕ್ಕೆ ಮೊದಲು ಬಹುಮಾನ ನನಗೆ ಬಂದುಬಿಡ್ತು, ಒಂದು 10-15 ರೂಪಾಯಿ ಬಂತು ಅಂತ ಕಾಣುತ್ತೆ. ಅದು ಬಹಳ ದೊಡ್ಡ ಒಂದು ಐಶ್ವರ್ಯ ಥರ. ಹೀಗೆ ಆಕಸ್ಮಿಕವಾಗಿ ಪ್ರಾರಂಭವಾದ ಈ ಹವ್ಯಾಸ ತಮ್ಮ ಜೀವನೋಪಾಯಕ್ಕಷ್ಟೇ ಅಲ್ಲ, ತಮ್ಮ ಕ್ರಿಯಾಶೀಲತೆಗೆ ವಾಹನವಾಗಬಹುದು ಎಂದು ಸತ್ಯನ್ ಕಂಡಿರಲಿಲ್ಲ. ಅವಾಗ ಫೋಟೋಗ್ರಫಿಯೇ ಒಂದು ಹೊಸದು, ಆಮೇಲೆ ಛಾಯಾಚಿತ್ರಗಳನ್ನು ಪತ್ರಿಕೆಗಳಿಗೆ ಕಳಿಸಿ ಅದರಿಂದ ಸಂಪಾದನೆ ಮಾಡೋದು ಇನ್ನೂ ಹೊಸದು. ಅದು ಭಾಳ ಪ್ರಿಮಿಟಿವ್ ಡೇಸ್ ಆಫ್ ಫೋಟೋ ಜರ್ನಲಿಸಮ್ ಅಂತ ನಾವು ಹೇಳ್ಬೋದು. ಆಗ ಅದರಿಂದ ಬಂದ ಒಂದು ಸಂಭಾವನೆಯಿಂದ ಒಂದು ಜೀವನ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ನಮ್ಮ ತಂದೆ ತಾಯಿಗಳು ಅದನ್ನೇನು ನಮ್ಮ ಈ ಹಾಬಿಯಾಗಿ ತಗೊಳ್ಳೋದಕ್ಕೋಸ್ಕರ ಅದರಿಂದ ಅದಕ್ಕೇನು ಅಡ್ಡಿ ಬರಲಿಲ್ಲ ಅವರು. ಆದರೆ ಒಂದು ತಿಂಗಳಿಗೆ 1ನೇ ತಾರೀಕು ಸಂಬಳ ಬರಬೇಕಪ್ಪ, ಒಂದು ಪರ್ಮನೆಂಟ್ ಹುದ್ದೆ ಇದ್ದರೆ ಒಳ್ಳೆಯದು ಅಂತ ಅವ್ರ ಮನಸ್ಸಿನಲ್ಲಿತ್ತು. ನನಗೂ ಅದರಲ್ಲಿ ನನಗೇನು ಛಾಯಾಚಿತ್ರಗಳನ್ನೇ ಫುಲ್ ಟೈಮ್ ಮಾಡಬೇಕು ಅಂತ ಇಷ್ಟ ಇದ್ದರೂ ಕೂಡ ಅವ್ರು ಹೇಳೋದ್ರಲ್ಲ ಒಂದು ಅರ್ಥ ಆಯಿತು. ಸರಿ, ಕ್ಯಾಮ್ರಾ ಬ್ಯಾಗ್ ಅನ್ನು ಕಳಚಿಟ್ಟು ಉದ್ಯೋಗಾಸ್ಪದದ ಶೋಧನೆ ಆರಂಭಿಸಿದರು ಸತ್ಯನ್. ಮೊದಲ ವೃತ್ತಿ ಗ್ರ್ಯಾಜುಯೇಟ್ ಆದ ತಕ್ಷಣ ಬಿ ಎ 1944ರಲ್ಲಿ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಇಂಜಿನ್ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಹಳೆಗೆ ರಿಪೇರಿ ಆಗಿದ್ದ ಇಂಜಿನ್ಗಳಾಗ್ತಾನೆ ಯುದ್ಧ ಮುಗಿದಿತ್ತು, ಬೇಕಾದಷ್ಟು ಇಂಜಿನ್ಗಳೆಲ್ಲ ಬರ್ತಾ, ಏರೋಪ್ಲೇನ್ ಇಂಜಿನ್ಗಳೆಲ್ಲ ಓವರ್ಆಲ್ ಹಿಂಗಾಗಿ ಬರ್ತಾ ಇತ್ತು ಬೆಂಗಳೂರಿನಲ್ಲಿ. ಆವಾಗ ಅದನ್ನು ತೊಳೆಯೋದು,
ಅದು ಮೊದಲು ಅಲ್ಲಿ ಕೆಲಸಕ್ಕೆ ಸೇರಿದೆ ಮೊದಲನೇ ದಿನ ನನಗೆ 50 ರೂಪಾಯಿ ಸಂಬಳ ನಾನು ಒಳ್ಳೆ ಬ್ಯೂಟಿಫುಲ್ ಆಗಿ ಒಳ್ಳೆ ಬಿಳಿ ಸೂಟು ಹಾಕ್ಕೊಂಡು ಕೆಲಸಕ್ಕೆ ಹೋಗ್ತೀನಿ ಸಾಯಂಕಾಲ ಬರೋದೊಳಗೆ ಸೀಮೆಣ್ಣೆ ಇದು ಆಮೇಲೆ ಬೈದರು ನಮ್ಮ ಜನರಲ್ ಮ್ಯಾನೇಜರು ಏನಪ್ಪ ಇದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋಣ ಸೂಟ್ ಗಿಟ್ಟು ಊಟ ಹಾಕೊಂಡು ಬಂದಿದೆಯಲ್ಲ ಅಲ್ಲಿ ಅಷ್ಟು ತಿಳಿವಳಿಕೆನೂ ಕೂಡ ಇರಲಿಲ್ಲ ನನಗೆ ಆಮೇಲಿಂದ ನಮ್ಮ ತಂದೆ ಬಿಡಲೇ ಇಲ್ಲ ಬೇರೆ ಕೆಲಸ ಸೇರಲೇಬೇಕು ಅಂತ ಹೇಳ್ಬಿಟ್ರು ಸೊ ಮದ್ರಾಸಿಗೆ ಕಳಿಸಿದ್ರು ನಮ್ಮ ಮಾವನಿಗೆ ಹೇಳಿದ್ರು ನಮ್ಮ ಸೋದರ ಮಾವನಿಗೆ ಏನಾದರೂ ಕೆಲಸ ಕೊಡು ಅವರು ಅಲ್ಲಿ ಇಲ್ಲಿ ಎಲ್ಲ ಕಲ್ತ್ಕೊಂಡು ಯಾವುದು ನನಗೆ ಇಷ್ಟ ಬರಲಿಲ್ಲ ಮತ್ತು ಮದ್ರಾಸಿನ ಚಿತ್ರ ತೆಗಿಯೋಕೆ ಹೋಗ್ತಾಯಿದ್ದೆ ಶೇಷವ್ರಿಗೆ ಹೋಗ್ತಾಯಿದ್ದೆ ಮದ್ರಾಸಿನ ಸೊ ಅದರಲ್ಲೇ ಇತ್ತು ಕೊನೆಗೆ ಎರಡನೇ ಕೆಲಸ ಬೆಂಗಳೂರಿಗೆ ಇಲ್ಲಿ ಮೈಸೂರಿಗೆ ವಾಪಸ್ ಬಂದಮೇಲೆ ಆಕಾಶವಾಣಿಯಲ್ಲಿ ನ್ಯೂ ಸುದ್ದಿ ಶಾಖೆಯಲ್ಲಿ ಕೆಲವು ಕಾಲ ಕೆಲಸ ಮಾಡ್ತಾಯಿದ್ದೆ ಆವಾಗ ವೀಣೇಂದ್ರ ಸ್ವಾಮಿಯಂಗರವರೆಲ್ಲ ಟೆಂಪ್ರರಿ ಆರ್ಟಿಸ್ಟ್ಗಳಾಗಿ ಹೋಗ್ತಾಯಿದ್ದೆ ಎಚ್ ಕೆ ರಂಗನಾಥ್ ಇವರುಗಳೆಲ್ಲ ಕೆಲಸ ಮಾಡ್ತಾಯಿದ್ದೆ ಅದನ್ನು ಸ್ವಲ್ಪ ದಿನ ನಡೆಸಿದೆ ಅದಾದ ಮೇಲೆ ಒಂದು ಅಡಲ್ಟ್ ಎಜುಕೇಷನ್ ಕೌನ್ಸಿಲ್ನಲ್ಲಿ ಒಂದು ಕೆಲಸ ಸಿಕ್ತು ಸೊ ಅದನ್ನು ಸ್ವಲ್ಪ ದಿನ ನಡೆಸಿದೆ ಆಮೇಲೆ ಮಹಾರಾಜಸ್ ಹೈಸ್ಕೂಲ್ನಲ್ಲಿ ಒಂದು ವರ್ಷ ಉಪಾಧ್ಯಾಯನಾಗಿದ್ದೆ ಸೊ ಹೀಗಾಗಿ ಒಂದು 4-5 ವರ್ಷ ಟೆಂಪ್ರರಿ ಕೆಲಸಗಳಲ್ಲಿ 50 ರೂಪಾಯಿ ತಿಂಗಳಿಗೆ 50 ರೂಪಾಯಿ ಮೇಲೆ ಬರ್ತಾ ಇರಲಿಲ್ಲ ಯಾವ ಕೆಲಸದಲ್ಲೂ ಸಂಬಳ ಕಮ್ಮಿ ಅನ್ನುವುದೇನೋ ಸರಿ ಆದರೆ ಛಾಯಾಚಿತ್ರಕಲೆಯ ಸೆಳೆತ ಸತ್ಯನವರನ್ನು ಕಾಡುತ್ತಲೇ ಇತ್ತು 1948 ವೇಳೆಗೆ ನಾನು ಹೈಸ್ಕೂಲ್ನಲ್ಲಿದ್ದಾಗಲೇ ಒಂದು 15-20 ಚಿತ್ರಲೇಖನಗಳು ಇಲ್ಲಸ್ಟ್ರೇಟೆಡ್ ವೀಕ್ಲಿನಲ್ಲಿ ಅಚ್ಚಾದವು ಇದನ್ನೆಲ್ಲ ಭಾಳ ಜನರು ನೋಡಿ ಸಣ್ಣ ಮೈಸೂರು ಭಾಳ ಸಣ್ಣ ಊರು ಎಲ್ಲರೂ ಪ್ರತಿಯೊಬ್ಬರಿಗೂ ಇನ್ನೊಬ್ಬರಿಗೆ ಪರಿಚಯ ಆಗಿದ್ದ ಒಂದು ಊರದು ಅದಕ್ಕೋಸ್ಕರ ನಾನು ಇನ್ನೆ ಬಿಗ್ ಮ್ಯಾನ್ ಇನ್ ಎ ಸ್ಮಾಲ್ ಸಿಟಿ ಸ್ಮಾಲ್ ಟೌನ್ ಅಂತ ಸಿಟಿ ಅಂತ ಆಗ ಮೈಸೂರಿನಲ್ಲಿ ಕರೀತಾ ಇಲ್ಲ ಸ್ಮಾಲ್ ಟೌನ್ ಬಿಗ್ ಮ್ಯಾನ್ ಇನ್ ಎ ಸ್ಮಾಲ್ ಟೌನ್ ಅಂತ ನನ್ನ ಬಗ್ಗೆ ನನ್ನ ಹೆಸರು ಆವಾಗಲೇ ಭಾಳ ಅದು ನಮ್ಮ ತಂದೆ ತಾಯಿಗಳಿಗೆ ಏನಪ್ಪ ನಿಮ್ಮ ಸತ್ಯನ ಚಿತ್ರ ನೋಡಿದೆ ನಿಮ್ಮ ಮಗಂದು ಭಾಳ ಚೆನ್ನಾಗಿದೆ ಹಾಗೆ ಹೇಗೆ ಅಂತ ಇದು ಸುದ್ದಿ ಬೇರೆ ಮನೆಗೆ ಬಂದಾಗಲಂತೂ ಅವ್ರಿಗೆ ಮನಸ್ಸಲ್ಲಿ ಮೂಡಿತ್ತು ಪರವಾಗಿಲ್ಲ ಇವನ ಛಾಯಾಚಿತ್ರಗ್ರಹನಾಗಿ ಬಾಳಬಲ್ಲ ಸಂಪಾದಿಸಬಲ್ಲ ಒಂದು ಆದರೂ ಒಂದು ಪರ್ಮನೆಂಟ್ ಕೆಲಸ ಸಿಗಬೇಕಪ್ಪ ನಿನಗೆ ಅಂತ ಹೇಳ್ತಾನೆ ಇರೋರು ಅದು ಅವರ ಒಂದು ಪಲಿಸಿದ್ದ ನಿಜವಾಗಿ ಆಗ್ಬಿಡ್ತು 1948 ಬೆಂಗಳೂರಿನಲ್ಲಿ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಪ್ರಾರಂಭ ಆದಾಗ ಅದರ ಸಂಪಾದಕೀಯ ವರ್ಗದವರು ಪೋತನ್ ಜೋಸೆಫ್ ಮೊದಲ ಸಂಪಾದಕರು ಸಿ ಜಿ ಕೆ ರೆಡ್ಡಿ ಅವರ ಜನರಲ್ ಮ್ಯಾನೇಜರು ಇವರೆಲ್ಲೂ ನನಗೊಂದು ಪತ್ರ ಬರೆದು ನೀನು ನಾವು ಅಂತ ಹೊಸ ಪೇಪರ್ ಶುರು ಮಾಡ್ತಾ ಇದ್ದೀವಿ ನೀನು ಸ್ಟಾಫ್ ಫೋಟೋಗ್ರಾಫರಿಗೆ ಯಾಕೆ ಸೇರಬಾರ್ದು ಅಂತ ಆವಾಗ ನಮ್ಮ ತಂದೆಗೂ ಭಾಳ ಖುಷಿ ಆಯಿತು ಯಾಕೆಂದರೆ ಈಗ ಪರ್ಮನೆಂಟ್ ಕೆಲಸ ಸಿಕ್ತು ನೀನು ಫೋಟೋಗ್ರಫಿನಲ್ಲಿ ಸ್ವಲ್ಪ ಪರಿಣತಿ ಇರೋವಂಥ ಒಂದು ನಂಬಿಕೆ ಜನಗಳಿಗೂ ಬಂತು ಅದು ಅಲ್ಲದೆ ಪೋತನ್ ಜೋಸೆಫ್ರವರಂಥ ಒಂದು ಸಂಪಾದಕರಿಗೆ ಬಂದಾಗ ಅಲ್ಲಿಗೆ ಮುಗಿತು ನೀನು ಟೆಂಪ್ರರಿ ಕೆಲಸ ಬಿಟ್ಟು ಇದನ್ನು ತಗೋಬೋದು ಅಂತ ಆದರೆ ಈ ಭಾರಿ ಉದ್ಯೋಗವು ಸತ್ಯನ್ ಅವರ ಅಲೆಮಾರಿ ಕಲ್ಪನೆಯನ್ನು ಕಟ್ಟಿಡಲಾಗಲಿಲ್ಲ ಅವರು ಮುಂಬೈಗೆ ತೆರಳಿದರು ಮುಂಬೈಯಲ್ಲೇ ಮುದ್ರಣವಾಗುತ್ತಿದ್ದ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾನಲ್ಲಿ ಸತ್ಯನ್ ಅವರು ಪತ್ರಕರ್ತರಾದರು ಈ ಒಂದೆರಡು ವರ್ಷಗಳಲ್ಲಿ ಸತ್ಯನ್ ಛಾಯಾಚಿತ್ರಗ್ರಹಣವನ್ನು ಪೂರ್ತಿಯಾಗಿ ಕೈಬಿಟ್ಟರು ಈ ಕಾರಣಕ್ಕಾಗಿಯೋ ಏನೋ ಸತ್ಯನ್ ಮತ್ತೆ ಕ್ಯಾಮರಾ ಹಿಡಿದರು ಒಮ್ಮೆ ಶ್ರವಣ ಬೆಳಗೊಳದಲ್ಲಿ ಮಹಾಮಸ್ತಕಾಭಿಷೇಕದ ಚಿತ್ರಗಳನ್ನು ತೆಗೆಯುವಾಗ ಲೈಫ್ ಮ್ಯಾಗಝಿನ್ನ ಜೇಮ್ಸ್ ಬರ್ಕ್ ಅವರ ಪರಿಚಯವಾಯಿತು ಅವನು ಕಲರ್ನಲ್ಲಿ ಕಲರ್ ಫಿಲಮ್ ಯೂಸ್ ಮಾಡಿ ಅವನ ಶೂಟ್ ಮಾಡ್ತಾ ಇದ್ದೆ ಸ್ಟೋರಿನ ನಾನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಶೂಟ್ ಮಾಡಿ ಆಗಿನ ಕಾಲದಲ್ಲಿ ಅವನ ಲೈಫ್ ಪತ್ರಿಕೆಗೆ ಇವತ್ತು ತೆಗೆದ ಕಲರ್ ಸಾಯಂಕಾಲ ವೇಳೆ ಪ್ರಿಂಟ್ ಮಾಡೋ ಒಂದು ಶಕ್ತಿ ಒಂದು ಅವಕಾಶ ಈಗಿದೆ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ ಆಗಿನ ಕಾಲದಲ್ಲಿ ಇನ್ನೇನು ಟೆಕ್ನಾಲಜಿ ಅಮೆರಿಕಾದಲ್ಲಿ ಕೂಡ ಮುಂದುವರೆದಿಲ್ಲ 1950s ಐ ಆಮ್ ಟೇಕಿಂಗ್ 1952 ಮುಂದುವರೆದಿರಲಿಲ್ಲ ಸೊ ಕಲರ್ ಪಿಕ್ಚರ್ಸ್ ಪಬ್ಲಿಷ್ ಮಾಡೋದಕ್ಕೂ ಕೂಡ ಲೈಫ್ ಪತ್ರಿಕೆ ಕೂಡ ಒಂದು ವಾರ 10 ದಿನ ತಗೊಳ್ತಾ ಇದ್ರು ನಂದು ತಟಾತ್ನೇ ಏರೋಪ್ಲೇನಲ್ಲಿ ಇಲ್ಲಿಂದ ಕಳಿಸಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ಸು 16 ಪತ್ರಿಕೆಗಳಿಗೆ ಜೊತೆಯಲ್ಲಿ ನನ್ನ ಪೆರಿಯಡ್ ಸಪ್ಲಿಮೆಂಟಲ್ಲಿ ನನ್ನ ನಾನು ತೆಗೆದ ಮಹಾಮಸ್ತಕಾಭಿಷೇಕದ ಚಿತ್ರಗಳು ಅಚ್ಚಾದವು ಅದೊಂದು ದೊಡ್ಡ ವಿಷಯ ಆಗಿನ ಕಾಲಕ್ಕೆ ಅದರ ಜೊತೆಗೆ ನನಗೆ ನನ್ನ ಶೇರ್ $150 $200 ಅದನ್ನು ಚೆಕ್ ಮೂಲಕ ನನಗೆ ಬಂತು ಅದನ್ನು ಬಂದ ತಕ್ಷಣ ಪೋಸ್ಟ್ಮನ್ನು ನನಗೆ ಚೆಕ್ ಪೋಸ್ಟ್ಮನ್ ನನಗೆ ಕೊಟ್ಟ ಅದನ್ನು ತೆಗೆದು ಒಡೆದು ಚೆಕ್ ನೋಡಿದ್ರೆ ಖುಷಿಯಾಯಿತು ಅದು ಏನಾದರೂ ಕೊಡೋ ಅಂತ ಹೇಳಿಬಿಟ್ಟು ಚೆಕ್ ತನ್ನ ತಂದೆ ಓಡ ಬಂದವರೇನೇ
ಚೆಕ್ ತಗೊಂಡು ಓ ನನ್ನ ಮಗನಿಗೆ $500 ಬಂದುಬಿಟ್ಟಿದೆ ಅಂತ ಹೇಳಿಬಿಟ್ಟು ಖುಷಿಯೋ ಖುಷಿ ಸೈಕಲ್ ತಗೊಂಡ್ರು ಸೂಟು ಬೂಟು ಹಾಕ್ಕೊಂಡು ಮನೆ ಬಿಟ್ಟುಟ್ಟಾಗ್ಬಿಟ್ರು ಚೆಕ್ನ ತಗೊಂಡು ಎಲ್ಲಪ್ಪ ಹೋದರು ಅಂತ ಹೇಳಿದ್ರೆ ಅವ್ರ ತಾಯಿ ಹೇಳಿದ್ರು ಅವರೆಲ್ಲ ಬಂಗ್ಲೆ ಶಾಮರಾಯರು ಅವರು ಇವರು ಸ್ನೇಹಿತರುಗಳೆಲ್ಲ ಬೇಕಾದ್ರೆ ಜನ ಇದ್ದಾರೆ ಅವ್ರಿಗೆ ಊರೊಳಗೆ ಟಾಮ್ ಟಾಮ್ ಹೊಡ್ಕೊಂಡು ಖುಷಿ ಪಟ್ಟುಕೊಂಡು ಆಮೇಲೆ ನಿನಗೆ ಚೆಕ್ ಬರೋದ್ರೊಳಗೆ ಮಧ್ಯಾಹ್ನ ಊಟ ಆಗುತ್ತೆ ಊಟ ಮಾಡು ಕಾಯಬೇಡ ಅಂತ ಆಮೇಲೆ ಅವ್ರು ಮಧ್ಯಾಹ್ನ ಅಲ್ಲೇ ಊಟನೂ ಮಾಡ್ಕೊಂಡು ಸಾಯಂಕಾಲ ಬಂದ್ರಂತವ್ರು 1950ರಲ್ಲಿ ರತ್ನ ಅವರೊಂದಿಗೆ ಸತ್ಯನ್ ಲಗ್ನವಾದರು ಜೇಮ್ಸ್ ಬರ್ಗ್ ಅವರಿಂದ ದೆಹಲಿಗೆ ಕರೆಯು ಬಂದಿತ್ತು ಆವಾಗ ನಮ್ಮ ಮಾವನವರು ಕೂಡ ನಮ್ಮ ಹೆಂಡತಿ ತಂದೆ ತಾಯಿಗಳು ಕೂಡ ಒಂದು ಸಂತೋಷ ಆಯಿತು ನಮ್ಮ ಹುಡುಗ ನಮ್ಮ ಅಳಿಯ ಡೆಲ್ಲಿನಲ್ಲಿ ಕೆಲಸ ಬಟ್ ಅವ್ರಿಗೇನೆ ಒಂದು ನಾನು ಮದುವೆ ಆದ ಟೈಮ್ನಲ್ಲಿ ಇವನು ಛಾಯಾಗ್ರಾಹಕನಾಗಿ ಇವನು ಜೀವನ ನಡೆಸೋಕ್ಕೆ ದುಡ್ಡು ಸಂಪಾದನೆ ಮಾಡ್ತಾನ ಸಾಕಷ್ಟು ಸಂಪಾದನೆ ಮಾಡ್ತಾನ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾನ ಅನ್ನೋ ಒಂದು ಶಂಕೆ ನಮ್ಮ ನಮ್ಮ ಮಾವನವರು ಕೂಡ ಇತ್ತು ಯಾಕೆಂತ ಹೇಳಿದ್ರೆ ಮದುವೆ ಮಾಡಿಕೊಟ್ಟು ನನ್ನನ್ನೆಲ್ಲ ಅಲ್ಲಿ ಮೈಸೂರಿನಲ್ಲಿ ಬಿಟ್ಬಿಟ್ಟು ಹೋಗೋ ಟೈಮಲ್ಲಿ ಅವರು ನನ್ನ ಹೆಂಡತಿಗೆ ಅವರ ಅಡ್ರೆಸ್ ಬರೆದುಬಿಟ್ಟು ಅವಾಗ ಚನ್ನಪಟ್ಟಣ ಕೋಲಾರ್ನಲ್ಲಿ ಮೇಸ್ಟ್ರ್ ಆಗಿದ್ದರು ಅವ್ರ ಅಡ್ರೆಸ್ ಬರೆದುಬಿಟ್ಟು ಪೋಸ್ಟ್ ಕಾರ್ಡ್ಗಳೆಲ್ಲ ಕೊಟ್ಬಿಟ್ರು ಇವನಿಗೆ ಪೋಸ್ಟ್ ಕಾರ್ಡು ಕೊಂಡ್ಕೊಳ್ಳೋಕ್ಕೆ ಒಂದು ಶಕ್ತಿ ಹಣ ಇದೆಯಾ ಅನ್ನೋ ಒಂದು ಅಷ್ಟು ಒಂದು ನಂಬಿಕೆ ಕೂಡ ಅವ್ರಿಗಿರಲಿಲ್ಲ ಈಗಲೂ ಕೂಡ ನನ್ನ ಹೆಂಡತಿ ತಮಾಷೆ ಮಾಡ್ತಾ ಬದುಕಿನ ಇಕ್ಕಟ್ಟಿನ ಸನ್ನಿವೇಶಗಳನ್ನು ಲಘುವಾಗಿ ಕಾಣುವ ಸತ್ಯನ್ ಅವರನ್ನು ಪರೀಕ್ಷಿಸುವ ಘಟನೆ ದೆಹಲಿಯಲ್ಲಿ ಸಂಭವಿಸಿತು ದಂಪತಿಗಳು ದೆಹಲಿಗೆ ತೆರಳಿದ ಕೆಲವೇ ದಿನಗಳಲ್ಲಿ ಇದು ನಡೆಯಿತು ಹಾಗಿನ್ನೂ ನನ್ನ ಹೆಂಡತಿ ಚಿಕ್ಕ ಹುಡುಗಿ ಒಂದು ನನ್ನ ಮೊದಲನೇ ಮಗ ಒಂದು 4-5 ವರ್ಷ ಕೂಡ ಆಗಿರಲಿಲ್ಲ ಆವಾಗ ನನ್ನ ಹೆಂಡತಿ ಒಂದಿನ ನೇರು ಪಾರ್ಲಿಮೆಂಟ್ ನೇರು ನೋಡಬೇಕು ನಾನು ಅವ್ರನ್ನ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಇಲ್ಲ ನೀವು ಪಾರ್ಲಿಮೆಂಟಲ್ಲಿ ಇವತ್ತು ಮಾತಾಡ್ತಾರೆ ಕರ್ಕೊಂಡು ಹೋಗ್ತೀನಿ ಪ್ರೆಸ್ ಪಾಸ್ ನಾನು ತಗೊಳ್ತೀನಿ ಅಂತೇಳಿ ಪ್ರೆಸ್ ಪಾಸ್ ತೊಗೊಂಡು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟು ಭಾಳ ಸಂತೋಷ ಆಯಿತು ಬರೋದ್ರೊಳಗೆ ಒಂದು ಆಘಾತ ಆಗೋಬಿಟ್ಟಿತ್ತು ಮನೇಲಿ ಏನಪ್ಪ ಅಂದರೆ ಮನೆಯೆಲ್ಲ ದರೋಡೆ ಮಾಡ್ಕೊಂಡು ಹೋಗ್ಬಿಟ್ಟು ಕಳ್ಳರು ಸೊ ಹಗಲಿನಲ್ಲೇ ದರೋಡೆ ಸೊ ಮನೆ ಬೀಗ ಎಲ್ಲ ಒಡೆದ್ಬಿಟ್ಟು ಆಮೇಲೆ ಎಲ್ಲ ಕಳ್ತನ ಆಗಿತ್ತು ನನಗೆ ಮದುವೆ ಮನೆಯಲ್ಲಿ ನಮ್ಮ ತಾಯಿಯವ್ರು ಕೊಟ್ಟಿದ್ದ ಸಾಮಾನ್ಯ ಮನೆ ಎಲ್ಲನೂ ಕಳ್ತನ ಮಾಡಿ ಹೊಟ್ಟೋಗ್ಬಿಟ್ಟಿದ್ದೆ ಇನ್ನೇನು ಇರಲೇ ಇಲ್ಲ ನಾನು ಉಟ್ಕೊಂಡಿದ್ದ ಸೀರೆ ಒಂದೇ ಮಾತ್ರ ಇದ್ದಿದ್ದು ಸರಿ ಏನು ಬಂದ ತಕ್ಷಣ ಈ ಥರ ಆಯ್ತಲ್ಲ ಅಂತಂದ್ಬಿಟ್ಟು ತುಂಬ ಬೇಜಾರಾಗೋಯ್ತು ಸರಿ ವಾಪಸ್ ಹೊಟ್ಟೋಗೋಣ ಹಾಗೆ ಅಂತಂದ್ಬಿಟ್ಟಂದು ಆಮೇಲೆ ಸ್ವಲ್ಪ ದಿವಸ ವಾಪಸ್ ಬಂದುಬಿಟ್ಟು ಅದು ಅವಳ ಮನಸ್ಸಿಗೆ ಬಹಳ ಆತಂಕ ಆಯಿತು ಒಂಥರ ಹೆದರಿಕೆ ಆಯಿತು ಇನ್ನು ಚಿಕ್ಕವಳು ಹೀಗಾಗಿ ಅವತ್ತಿಂದ ನಡೀರಿ ವಾಪಸ್ ಹೋಗೋಣ ಮೈಸೂರಿಗೆ ಅಲ್ಲಿ ಸುಖವಾಗಿದ್ವಿ ಅಲ್ಲಿ ಬೇಕಾದಷ್ಟು ಸಂಪಾದಿಸ್ತಾ ಇದ್ರಿ ಆದಷ್ಟು ಬೇಕಾದಷ್ಟೇ ಜಾಸ್ತಿನೇ ಮೈಸೂರಿಗೆ ನೀವು ಸಂಪಾದಿಸ್ತು ಭಾಳ ಹೆಚ್ಚೆ ಅಂತ ಕಾಣ್ತಾ ಇರೋ ನೀವು ಬೇರೆ ನಮಗೆ ಸಂಸಾರಕ್ಕಲ್ಲದೆ ನಿಮ್ಮ ತಂದೆ ತಾಯಿಗಳಿಗೆ ಬೇರೆ ಕೊಡ್ತಾ ಇದ್ದೀರಿ ನಡೀರಿ ಮೈಸೂರಿಗೆ ಅಂತ ಈಗ ಆಗ ಡಾಕ್ಟ್ರುಗಳು ಕೂಡ ಹೇಳಿದ್ರು ಅವಳು ಗರ್ಭಿಣಿಯಾಗಿದ್ದಾಳೆ ಈಗ ಹಾಗೆ ಮಾಡಿಬಿಡಿ ಹೊರಟೋಗಿ ನೀವು ಮೈಸೂರಿಗೆ ಆಮೇಲೆ ನೋಡೋಣ ಹೇಳ್ತೀನಿ ಯಾವ ಥರ ಬರಬೇಕು ಅಂತೇಳಿ ಒಂದ್ಸಲ ಒಂಥರ ಪಿತೂರಿ ನಡೆಸಿ ನಾವು ವಾಪಸ್ಸು ಮೈಸೂರಿಗೆ ಬಂದ್ವಿ ಮೈಸೂರಿಗೆ ಹಿಂತಿರುಗುತ್ತಲೇ ಹಠಮಾರಿ ಸತ್ಯನ್ ತಮ್ಮ ದೆಹಲಿ ಉದ್ಯೋಗದ ಹುನ್ನಾರ ಹಮ್ಮಿಕೊಂಡಿದ್ದರು ಸತ್ಯನ್ ದಂಪತಿಗಳು ಕಡೆಗೂ ದೆಹಲಿಗೆ ಹಿಂತಿರುಗಿ 32 ವರ್ಷಗಳು ಅಲ್ಲಿ ನೆಲೆಸಿದರು ಸಾವಿರದ ಒಂಬೈನೂರ 65ನೇ ಇಸ್ವಿನಲ್ಲಿ ದೆಹಲಿನಲ್ಲಿ ಒಂದು ಪ್ರದರ್ಶನ ಮಾಡಿದೆ ಆ ಪ್ರದರ್ಶನ ಶೀರ್ಷಿಕೆ ಸತ್ಯನ್ಸ್ ಪೀಪಲ್ ಅಂತೇಳಿ ಆ ಸತ್ಯನ್ಸ್ ಪೀಪಲ್ ಅಂತೇಳಿ ಅದು ಯಾರಪ್ಪ ರಾಜಕಾರಣಿಗಳ ಹಾಗೆ ಹಾಗೆ ಅಂತ ಕುತೂಹಲವಾಗಿ ಬಂದ ಜನರೆಲ್ಲ ಕುತೂಹಲದಿಂದ ಬಂದು ನೋಡಿದ್ರು ಅದನ್ನು ನೋಡಿದ್ರೆ ಕಾಮನ್ ಪೀಪಲ್ ನಾವು ನೀವು ಸಾಮಾನ್ಯ ಜನರ ಚಿತ್ರಗಳು ಅದಕ್ಕೆ ಇಂಡಿಯನ್ ಎಕ್ಸ್ಪ್ರೆಸ್ ಸಂಪಾದಕರಾಗಿ ಆವಾಗ ಫ್ರ್ಯಾಂಕ್ ಮೊರೇಸ್ ಮುಖ್ಯ ಅತಿಥಿಗಳಾಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅವ್ರನ್ನ ಕರೆದಾಗ ಸಂತೋಷದಿಂದ ಒಪ್ಕೊಂಡ್ರು ಸಾಯಂಕಾಲ ಬಂದಿಟ್ಟಿಗೆ ನಾನು ಏನಪ್ಪ ಮಾತಾಡ್ತಾಳೆ ಅಂತ ಹೇಳಿದ್ರೆ ಅದು ನನ್ನ ಬಗ್ಗೆ ಮಾತಾಡಿದ್ರು ಸತ್ಯನಿದೆ ಫೋಟೋಗ್ರಾಫರ್ ಆಫ್ ದಿ ಕಾಮನ್ ಪೀಪಲ್ ಹೂ ಹಿಟ್ ನೋ ಹೆಡ್ಲೈನ್ಸ್ ಬಟ್ ಹೂ ಮ್ಯಾಟರ್ ದೆಹಲಿಯಲ್ಲಿ ಸತ್ಯನ್ನವರ ಕಲೆಗೂ ದೃಷ್ಟಿಕೋನಕ್ಕೂ ಒದಗಿದ ಸನ್ನಿವೇಶಗಳು ಅವಕಾಶಗಳು ಅವರನ್ನು ಅಂತಾರಾಷ್ಟ್ರೀಯ ಮಟ್ಟದ ಛಾಯಾಚಿತ್ರಕಾರರನ್ನಾಗಿ ಬೆಳೆಸಿದವು ಹಾಗೆಯೇ ಸತ್ಯನ್ ಅವಿಸ್ಮರಣೀಯ ಛಾಯಾಚಿತ್ರಗಳನ್ನು ತೆಗೆಯುವುದರಲ್ಲಿ ಯಶಸ್ವಿಯಾದರು
ಒಂದು ಚಿತ್ರ ನನಗೆ ಇನ್ನೂ ಚೆನ್ನಾಗಿ ಮನಸ್ಸಲ್ಲಿದೆ. ಇದು ಅಸ್ಸಾಂನಲ್ಲಿ ಒಂದು ಈ ಫ್ಯಾಮಿನ್ ಆದಾಗ ಒಂದು ಕ್ಯೂ ಇದೆ, ಆ ಎಲ್ಲರೂ ಅಲ್ಲಿ ಕ್ಯೂನಲ್ಲಿದ್ದಾರೆ. ಆ ಕ್ಯೂನಲ್ಲಿ ಒಂದು ಮಗುನ ಓಡಿಸ್ತಾರೆ. ಅಲ್ಲಿ ಜನ ದೊಡ್ಡವರು ಹಿರಿಯರು ಏನು ಹೇಳ್ತಾಯಿದ್ರು, ಕುಚುಗಳಲ್ಲಿ ಕ್ಯೂನಲ್ಲಿ ಬಾ ಅಂತ ಹೇಳ್ಬಿಟ್ಟು ಅದನ್ನು ಹಿಂದೆ ಕಟ್ಟಿಬಿಟ್ರು. ಅದು ಮಗು ಅಳತಾ ಅಳ್ತಾ ನನಗೇನು ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಂಗೆ. ಅದನ್ನೆಲ್ಲ ಅಷ್ಟು ಮಾತಿನಲ್ಲಿ ಹೇಳದೇ ಇದ್ದರೂ ಕೂಡ ಆ ಮುಖದಲ್ಲಿ ಕಾಣ್ತಾ ಇತ್ತು ಆ ಒಂದು ಸಂಕಟ. ವಾಪಸ್ ನನ್ನ ಕಡೆ ಓಡ್ಬಿಡ್ತೆ. ಆ್ಯಂಡ್ ಆ ಮಗ ಓಡ್ತಿರೋ ನೋಡಿ ಎಲ್ಲರೂ ತಮಾಷೆ ಮಾಡ್ತಾ ಇದ್ದಾರೆ, ಎಲ್ಲ ನಗ್ತಾ ಇದ್ದಾರೆ. ಆದರೆ ಈ ಕ್ಯಾಮ್ರಾ ಏನು ಸೆರೆ ಹಿಡಿಯುತ್ತೆ ಅಂದರೆ ಆ ಮಗು ಅಳ್ತಾ ಇರೋದನ್ನು. ಇದು ಯಾರಿಗೆ ನಗು ನೋಡೋರಿಗೆ, ಆದರೆ ಆ ಮಗುಗೆ ಅದು ಹಸಿತಾ ಇದೆ. ಜೊತೆಗೆ ಒಂದು ರೀತಿ ಹ್ಯುಮಿಲಿಯೇಷನ್ ಕೂಡ ಆಗಿದೆ. ಅದನ್ನು ಅವರು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಾರಲ್ಲ, ಅದು ಬಹಳ ನಾನು ಯಾವತ್ತೂ ಒಂದು ರೀತಿ ಮರೆಯಲಾಗದಂಥ ಒಂದು ಮನೋಜ್ಞವಾದ ಚಿತ್ರ ಅಂತ ಹೇಳಬಲ್ಲೆ. ಆವಾಗ ಆ ಕ್ಷಣದಲ್ಲಿ ನಾನು ಅದನ್ನು ಚಿತ್ರನ ತೆಗೆದೆ. ಆ ಚಿತ್ರ ಮಗುವಿನ ಕಷ್ಟ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಈ ಮಗುವಿನ ಬಗ್ಗೆ ನಮ್ಮ ಹಿರಿಯರು ಯಾವ ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ನಿಜವಾಗಲೂ ಅವರಿಗೆ ಒಂದು ಆಸಕ್ತಿ ಅವರಲ್ಲಿ ಇದೆಯಾ, ನಿಜವಾಗಲೂ ಅವರಿಗೆ ಒಂದು ಪ್ರೇಮ ಇದೆಯಾ ಎಂಬ ನನಗೆ ಒಂದು ದೊಡ್ಡ ಪ್ರಾಬ್ಲಮ್. ನನಗೆ ಅರ್ಥವಾಗಲಿಲ್ಲ. ಅದು ಒಂದು ಅನುಕಂಪವಿಲ್ಲ ಅನ್ನೋ ಒಂದು ಭಾವನೆ ನನಗೆ ಬಂತು. ಆವಾಗ ನನಗನ್ನಿಸ್ತು, ದಿಸ್ ಈಸ್ ಒನ್ ಇನ್ಸ್ಟೆನ್ಸ್ ಆಫ್ ಮ್ಯಾನ್ಸ್ ಇನ್ಹ್ಯುಮ್ಯಾನಿಟಿ ಟು ಮ್ಯಾನ್. ಸತ್ಯನ್ ಅವರ ಮೂಲ ವ್ಯಕ್ತಿತ್ವವನ್ನು ಹಾಗೂ ಅವರ ಸಹಾನುಭೂತಿ ಮತ್ತು ಆಶಾವಾದಿ ಮನೋಭಾವವನ್ನು ಅವರು ತೆಗೆದ ಮಕ್ಕಳ ಚಿತ್ರಗಳಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಈ ಮೂಲ ಪ್ರವೃತ್ತಿ ಸತ್ಯನ್ ಅವರ ಅನೇಕ ಪತ್ರಕರ್ತ ಚಿತ್ರಗಳಲ್ಲಿ ಅಥವಾ ಅವರ ಮನೋಜ್ಞವಾದ ಬಡಜನರ, ಹೆಂಗಸರ, ವೃದ್ಧರ ಛಾಯಾಚಿತ್ರಗಳಲ್ಲಿ ಕಂಡುಬಂದರೂ ಸತ್ಯನ್ ಅವರ ಕ್ರಿಯಾಶೀಲತೆಗೆ, ಮಾನವೀಯತೆಗೆ ಸ್ಪಂದಿಸುವ ವಸ್ತು ಮಕ್ಕಳು. ನಮ್ಮ ದೈನಂದಿನ ಬದುಕನ್ನು ಮನಮುಟ್ಟುವಂತೆ ತಮ್ಮ ಕಲೆಯ ಮೂಲಕ ಸತ್ಯನ್ ಸೆರೆ ಹಿಡಿದಿದ್ದಾರೆ. ಹಾಗೆಯೇ ಸತ್ಯನ್ ತೆಗೆದ ಮಕ್ಕಳ ಚಿತ್ರಗಳು ಭಾರತದ ಮನೆ ಮನೆಗಳಲ್ಲಿ, ಹಳ್ಳಿಗಳಲ್ಲಿ, ಬೇರೆ ದೇಶಗಳಲ್ಲಿ ಮಾನವನ ಮೂಲಭೂತ ಸಾಮಾನ್ಯತೆ, ಮುಗ್ಧತೆ ಹಾಗೂ ಆಶಾವಾದಿ ಮನೋಭಾವಗಳನ್ನು ವ್ಯಕ್ತಪಡಿಸುತ್ತದೆ. ಮಕ್ಕಳ ಬಗ್ಗೆ ಅವರಿಗಿರುವ ಮಮತೆ, ಅಕ್ಕರೆಯನ್ನು ಕಂಡು ಯುನೆಸ್ಕೋ ಸಂಸ್ಥೆ ಅವರನ್ನು ತನ್ನ ಶಿಖರ ಸಮ್ಮೇಳನಕ್ಕೆ ಆಹ್ವಾನಿಸಿತು. ಅಲ್ಲಿ ಸತ್ಯನ್ ಮಾಡಿದ ಭಾಷಣ ಮನಮುಟ್ಟುವಂಥದ್ದು. ಐ ಆಮ್ ಫ್ಯಾಸಿನೇಟೆಡ್ ಬೈ ಚಿಲ್ಡ್ರನ್ ಆಫ್ ಆಲ್ ಕ್ಲೈಮ್ಸ್ ಅಂಡ್ ಕಂಡೀಷನ್ಸ್. ಐ ಆಲ್ಸೋ ಕಮ್ ಫ್ರಮ್ ಎ ಟ್ರೆಡಿಷನ್ ದಟ್ ಹಸ್ ಆಲ್ವೇಸ್ ರಿಗಾರ್ಡೆಡ್ ದಿ ಚೈಲ್ಡ್ with much affection and wonderment. A child has always been a symbol of the renewal of life and its endless cycle. A child smiles and the world smiles. A child is in misery, underfed and destitute. The world shreds in dismay and apathy. Myth, legend and story, song and dance have the pranks and doings of the child as an inspiring theme. The lullabies of the world have haunting melodies. Where I come from, Karnataka, a song croons out a mother's desire to wash the child's dusty feet in the clear water of a tender coconut. But how has all this concern and sentiment helped the well-being of the child? The developing countries have a lot of love and affection to offer, but little else. One of the most moving experiences in our lives is to look at an emaciated child with eyes glowing with life and hope. Every child is everybody's child. No child can just be somebody else's child. When I look at children, I regain my own childhood vision and I share its sense of wonder, joy and hope. Taking pictures of children has been a sort of renewal of my own life.
ಒಬ್ಬ ಛಾಯಾಚಿತ್ರಕಾರ ಕಲಾವಿದನಾಗಲು ಅವನ ಚಿತ್ರ ಸಂಯೋಜನೆಯ ಕಲ್ಪನೆಯಲ್ಲಿ ಹಲವು ಅಂಶಗಳು ಇರಬೇಕಾಗುತ್ತದೆ. ಸತ್ಯನ್ ಚಿತ್ರಕಲೆಗೂ ಛಾಯಾಚಿತ್ರಕಲೆಗೂ ಇರುವ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಅರಿತಿದ್ದಾರೆ. ಈ ಕ್ಷಣದಲ್ಲಿ ನೀವು ಸೆರೆ ಹಿಡಿದ ಒಂದು ಚಿತ್ರ ಮುಂದಿನ ಪೀಳಿಗೆಗೆ ಒಂದು ದಾಖಲೆಯಾಗಿ ಉಳಿತದೆ. ಇನ್ ದಿ ಕೋರ್ಟ್ ಆಫ್ ಹಿಸ್ಟ್ರಿ ಅದರಲ್ಲಿ ಇವನು ತೆಗೆದ ಚಿತ್ರಗಳು ಸಾಕ್ಷಿಗಳಾಗ್ತವೆ. ಫಸ್ಟ್ ನೋಡೋದನ್ನು ಕಲಿಬೇಕು ಛಾಯಾಚಿತ್ರಗಾರ. ಚೆನ್ನಾಗಿ ನೋಡಬೇಕು, ಚೆನ್ನಾಗಿ ಗಮನಿಸಬೇಕು. ಒಂದು ಅದರಲ್ಲಿ ಒಂದು ನೋಡುವ ರೀತಿ, ಒಂದು ತೀಕ್ಷ್ಣತೆ ಇರಬೇಕು, ಒಂದು ಮಗುವಿಗೆ ಇರುವ ಒಂದು ಕುತೂಹಲ ಅದು ಇರಬೇಕು. ಒಂದು ಉದಾಹರಣೆ ಕೊಡ್ತೀನಿ. ನಾನು ನವದೆಹಲಿಯಲ್ಲಿ ರೈಲ್ವೆ ಸ್ಟೇಷನಲ್ಲಿ ಓಡಾಡ್ತಾ ಇದ್ದಾಗ ದೂರದಲ್ಲಿ ಒಬ್ಬ ತಾಯಿ ಒಂದು ಮಗುನ ಆಟ ಆಡಿಸ್ತಾ ಇದ್ಲು. ತಾಯಿನೂ ನಗ್ತಾ ಇತ್ತು, ಮಗುನೂ ನಗ್ತಾ ಇತ್ತು. ಆ ತಾಯಿ ಆ ಮಗುವಿನ ಮುಖ ಅದನ್ನು ತಲೆ ಇದನ್ನೆಲ್ಲ ಸವರಿಸ್ಕೊಂಡು ಬಹಳ ಪ್ರೀತಿಯಿಂದ ಅದನ್ನು ಸವರಿಸ್ಕೊಂಡು ನನಗೆ ಇದು ತಾಯಿ ಮಗು ಚಿತ್ರ ತೆಗೆಯೋಣ ಅಂತ ಹತ್ತಿರ ಹೋದಾಗ ಅದು ಒಂದು ಮಹತ್ವವಾದ ಒಂದು ವಿಷಯ ನನಗೆ ಗೊತ್ತಾಯಿತು. ಆ ತಾಯಿ ಅವಳಿಗೆ ಕಣ್ಣಿರಲಿಲ್ಲ, ಕುರುಡಿ. ಅವಳು ತನ್ನ ಮಗು ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿ ನಗ್ತಾ ಇದೆ ಅನ್ನೋದು ಆ ಕೇಕೆ ಹಾಕೋ ಶಬ್ದನ ಮಾತ್ರ ಅವಳು ಕೇಳ್ತಾ ಇದ್ದಳೆ ವಿನಃ ಅವಳ ಸೌಂದರ್ಯನ, ಮಗುವಿನ ಸೌಂದರ್ಯನ ಸ್ಪರ್ಶದಿಂದ ಮಾತ್ರ ಅವಳು ಕಂಡುಕೊಳ್ತಾ ಇದ್ಲು. ಸೊ ಈ ಚಿತ್ರಗಳು, ಇಂತಹ ಚಿತ್ರಗಳು ಚಿರಕಾಲಕ್ಕಾಗಿ ಉಳಿತದೆ. ಅದಕ್ಕೆ ದೇ ಆರ್ ಡೇಟ್ಲೆಸ್. ಇತಿಹಾಸದ ಸರಣಿಯಲ್ಲಿ ಸತ್ಯನ್ ತೆಗೆದ ಛಾಯಾಚಿತ್ರಗಳು ಎದ್ದು ನಿಲ್ಲುತ್ತವೆ. ಒಂದು ಕ್ಷಣವನ್ನು ಒಂದು ಯುಗವಾಗಿ ಪರಿವರ್ತಿಸಬಲ್ಲ ರಚನಾಶಕ್ತಿಯವರದು. ಪೇಂಟರು ತನ್ನ ಕಣ್ಣಲ್ಲಿ ಎಲ್ಲ ಕಡೆ, ತನ್ನ ಕಣ್ಣನ್ನು ಎಲ್ಲ ಕಡೆಯಲ್ಲೂ ಆವರಿಸಿ ನೋಡಿ ಅವನ ಮುಂದೆ ಆಗುವ ಘಟನೆಗಳನ್ನೆಲ್ಲ ಗ್ರಹಿಸಿ ಅವನ ಮನಸ್ಸಿನಲ್ಲಿ ಕೆಲವು ಇಮೇಜಸ್ಗಳನ್ನು ಮೂಡಿಸ್ಕೊಂಡಿರ್ತಾನೆ. ಆದರೆ ಛಾಯಾಗ್ರಾಹಕನಿಗೆ ಅದು ಸಾಧ್ಯವಿಲ್ಲ. ಅದು ತನ್ನ ಮುಂದೆ ಏನು ಕಾಣ್ತಾನೋ ಅದನ್ನು ಆ ಕ್ಷಣದಲ್ಲಿ ಆ ಚಿತ್ರನ ತೆಗಿಬೇಕು. ಆ ಒಂದು ಕ್ಷಣನ ಬಿಟ್ಟರೆ ಮುಂದಿನ ಕ್ಷಣಕ್ಕೆ ಆ ಚಿತ್ರ ಮತ್ತೆ ದೊರಕೋದಿಲ್ಲ. ಇರುತ್ತೆ, ಕೆಲವು ಕಡೆ ಇರುತ್ತೆ, ಆದರೆ ತಕ್ಷಣ ಯಾವ ಕಡೆ ನಿಂತ್ಕೊಂಡು ನಾನು ತೆಗೆದರೆ ಈ ಚಿತ್ರ ಸರಿಯಾಗಿಬಿಡುತ್ತೆ. ಯಾವಾಗ ನಾನು ಕುರುಡಿ ವಿಷಯನ ಮಾತಾಡಿದೆ, ಕುರುಡಿ ತಾಯಿ ಕಣ್ಣು ಕಾಣದ ತಾಯಿ ವಿಷಯ ಮಾತಾಡಿದೆ, ಅದನ್ನು ತೆಗೆಯುವಾಗ ಕಣ್ಣು ಕಾಣೋದಿಲ್ಲ ಅವಳಿಗೆ ಅನ್ನೋದು ಚಿತ್ರದಲ್ಲಿ ನಮಗೆ ಗೊತ್ತಾಗಬೇಕು. ಸಾಮಾನ್ಯ ನೋಟ ಸಾಮಾನ್ಯ ಜನರಿಗೆ ಅದನ್ನು ನೋಡಿದಾಗ ಇವಳು ಕಣ್ಣು ಕಾಣೋದಿಲ್ಲ ಅಂತ ನಾವು ಇವಳು ಕಣ್ಣು ಕಾಣದೇ ಇರುವ ತಾಯಿ ಅಂತ ನಾವು ಬರವಣಿಗೆಯಲ್ಲಿ ಹೇಳೋಕ್ಕಾಗಲ್ಲ. ಅದನ್ನು ನೋಡಿದಾಗ ಗೊತ್ತಾಗಬೇಕು. ಅದಕ್ಕೋಸ್ಕರ ಎಲ್ಲಿಂದ ಎಲ್ಲಿ ನಿಂತ್ಕೊಂಡ್ರೆ ಎಷ್ಟು ಬಗ್ಗಿ ನಾವು ಯಾವ ಆ್ಯಂಗಲಿಂದ ತೆಗೆದರೆ ಅವಳು ಕಣ್ಣು ಕಾಣೋದಿಲ್ಲ, ಅವಳು ಕುರುಡಿ ಅಂತ ಗೊತ್ತಾಗುತ್ತೋ ಅಂಥೇಳಿ ಅದನ್ನು ಗ್ರಹಿಸಿ ನಾವು ಅದಕ್ಕೆ ಸರಿಯಾದ ಒಂದು ಪೊಸಿಷನ್ ತಗೋಬೇಕು. ಅದನ್ನೆಲ್ಲ ನಾವು ಮಾಡಬೇಕಾಗುತ್ತೆ, ಬಟ್ ಅದನ್ನೆಲ್ಲ ಭಾಳ ಜಲ್ದಿ ಮಾಡಬೇಕಾಗುತ್ತೆ. ಉದಾಹರಣೆಗೆ ಅವರು ಪಂಡಿತ್ ನೆಹರು ಅವರ ಮನಸ್ಥಿತಿಯನ್ನು ಸೆರೆ ಹಿಡಿದದ್ದು. ಅದೊಂದು ರೀತಿ ಡಾರ್ಕ್ ಬ್ಯಾಕ್ಗ್ರೌಂಡ್, ಕತ್ತಲೆ ಕಾಣುತ್ತೆ, ನಿಮಗೆ ಆ ಬ್ರೈಟ್ ವಿಂಡೋಸ್ ಇದೆ, ಆ್ಯಂಡ್ ಇದೇ ಡಾರ್ಕ್ ಒಂದು ಶರ್ವಾನಿ ಹಾಕಿರೋ ನೆಹರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಕೈನಲ್ಲಿ ಪೇಪರ್ಸ್ ಇದೆ, ಅವರು ಪಾರ್ಲಿಮೆಂಟ್ಗೆ ಭಾರತ ಮತ್ತು ಚೈನಾ ಬಗ್ಗೆ, ಚೈನಾ ಜೊತೆಲಿ ಆಗದ ಯುದ್ಧದ ಈ ಒಂದು ಡಿಬೇಟಿಗೆ ಉತ್ತರ ಕೊಡೋಕೆ ಹೋಗ್ತಾ ಇದ್ದಾರೆ. ಅವರ ಒಂದು ಪೆನ್ಸಿವ್ ಮೂಡನ್ನು ಆ ಚಿತ್ರ ಎಷ್ಟು ಚೆನ್ನಾಗಿ ಅದನ್ನು ಬಿಂಬಿಸುತ್ತೆ ಅಂದರೆ ಅದು ನಿಜವಾಗಲೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಸತ್ಯನ್ ದಾಖಲಿಸಿದ ಐತಿಹಾಸಿಕ ಘಟನೆಗಳು ವಿಶ್ವದ ಮೂಲೆ ಮೂಲೆಯಲ್ಲೂ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಅವರ ವಿಶ್ವಮಾನವ ದೃಷ್ಟಿಗೆ ಇವು ಸಾಕ್ಷಿಯಾಗಿವೆ. ಈ ಮಾನವರಲ್ಲಿ ಒಬ್ಬರಿಗೊಬ್ಬರಿಗೆ ಭಿನ್ನಾಭಿಪ್ರಾಯ ಬರುವುದು, ಒಂದು ದೇಶದ ಜನರು ಇನ್ನೊಂದು ದೇಶದ ಜನರಿಗೆ ಭಿನ್ನಾಭಿಪ್ರಾಯ ಬರುವುದು, ಅದೇ ಒಂದೇ ದೇಶದಲ್ಲಿ ಇರುವ ಒಂದು ಗುಂಪಿಗೆ ಇನ್ನೊಂದು ಗುಂಪಿಗೆ ಭಿನ್ನಾಭಿಪ್ರಾಯ ಬರುವುದು, ಇದನ್ನೆಲ್ಲ ಕಲ್ಪಿಸುವವರು ಸಾಮಾನ್ಯ ಜನರು ಅಲ್ಲವೇ ಅಲ್ಲ. ಇದಕ್ಕೆಲ್ಲ ಕಾರಣರು ರಾಜಕಾರಣಿಗಳು, ನಮ್ಮ ಸ್ವಂತಕ್ಕಾಗಿ ಈ ಸಾಮಾನ್ಯ ಜನರನ್ನು ಉಪಯೋಗಿಸಿಕೊಂಡು ಅವರನ್ನು ಒಂದು ಕೆಟ್ಟ ದಾರಿಗೆ ಎಳೆದವರು, ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡಿದವರು, ಅದು ಮಾಡಿದವರು, ಇದು ಮಾಡಿದವರು, ಇದೆಲ್ಲ ರಾಜಕಾರಣಿಗಳು ಅಂತ ನನಗೆ ಒಂದು ಭಾವನೆ. ನೀವು ಯಾರನ್ನೇ ಯಾವ ದೇಶದವ್ರನ್ನೇ ಬರೆದು ಒಂದು ಕೆರೆದು ನೋಡಿ, ಆ ಒಂದು ರಕ್ತದಲ್ಲಿ ಒಂದು ಸಾಮಾನ್ಯತೆ ಕಾಣುತ್ತೆ, ಇತರನ್ನು ಕಂಡರೆ ಒಂದು ಗೌರವ.
ಇತರರನ್ನು ಕಂಡರೆ ಒಂದು ಪ್ರೀತಿ, ತಮ್ಮಲ್ಲಿಯೇ ಒಂದು ದೊಡ್ಡ ತಮ್ಮಲ್ಲಿಯೇ ತಾಂಬ ಪಡೆದಿರೋ ಒಂದು ನಂಬಿಕೆ, ಒಂದು ಸೆನ್ಸ್ ಆಫ್ ಆಪ್ಟಿಮಿಸಮ್. ಅವರು ಆಶಾವಾದಿಗಳು. ಏನಪ್ಪ ನಮ್ಮ ದೇಶಕ್ಕೆ ಒಂದು ಉಜ್ವಲ ಭವಿಷ್ಯ ಇದೆಯೇ ಅಂತ ಅನೇಕರು ಕೇಳ್ತಾರೆ. ಅದು ನಮ್ಮ ದೇಶ ಎಷ್ಟು 50 ವರ್ಷಗಳ ಸ್ವಾತಂತ್ರ್ಯ ಒಂದು ದೇಶದ ಚರಿತ್ರೆಯಲ್ಲಿ, ಒಂದು ದೇಶದ ಒಂದು ಸಂಸ್ಕೃತಿಯಲ್ಲಿ 50 ವರ್ಷ ಅನ್ನೋದು ಭಾಳ ಒಂದು ಸಣ್ಣ ಕ್ಷಣ. ಅದಕ್ಕೋಸ್ಕರ ಈ ಭರವಸೆ ಇದೆ ನನಗೆ, ಈ ಸಾಮಾನ್ಯ ಜನರು ಈ ದೇಶವನ್ನು ಕಟ್ಟಿ ಒಂದು ಇದಕ್ಕೆ ಒಂದು ಉಜ್ವಲ ಭವಿಷ್ಯನ ಕೊಡುತ್ತಾರೆ ಅಂತ ಅದು ನನ್ನ ನಂಬಿಕೆ. ಮೂಲಭೂತವಾಗಿ ಆಶಾವಾದಿಯಾಗಿರುವ ಸತ್ಯನ್ ಭಾರತದ ವಿಕಾಸವು ಅದರ ಸತ್ಯದ ಮೇಲೆ, ಮುಗ್ಧತೆಯ ಮೇಲೆ, ಮಾನವೀಯತೆಯ ಮೇಲೆ ನಿಂತಿದೆ ಎಂದು ನಂಬಿದವರು. ನಾನು ಗಾಂಧಿಯ ಚಿತ್ರನ, ಮಹಾತ್ಮ ಗಾಂಧಿಯವರ ಚಿತ್ರನ ತೆಗೆಯುವ ಅವಕಾಶ ನನಗಿರಲಿಲ್ಲ, ಸಿಗಲಿಲ್ಲ. ಆದರೆ ಅವರ ಬರಹಗಳು, ಅವರು ಬರೆದ ಆತ್ಮಚರಿತ್ರೆ ನನ್ನ ಮೇಲೆ ಬಹಳ ಪ್ರಭಾವ ಬೀರಿದೆ. ಆದರೆ ಕಣ್ಣಾರೆ ಕಂಡ ಇದನ್ನೆಲ್ಲ ಗಾಂಧೀಜಿಯವರಂತೆಯೇ ಸೇವೆಯೇ ನನ್ನ ಜೀವನದ ಅಸ್ಥಿಭಾರ ಫೌಂಡೇಶನ್ನು ಅಂತ ತಿಳಿದುಕೊಂಡು ಅದನ್ನು ಅನುಷ್ಠಾನಕ್ಕೆ ತಂದುಕೊಂಡು ಪ್ರತಿಯೊಬ್ಬರಲ್ಲೂ ದೇವರನ್ನು ಕಂಡು ಅವರಿಗೆ ಅಭಿನಂದಿಸಿ ಅವರಿಗೆ ನಮಸ್ಕಾರ ಮಾಡಿದವಳು ಮದರ್ ತೆರೀಸಾ ಕಲ್ಕಟ್ಟಾದಲ್ಲಿ. ಅವರ ಜೊತೆಯಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ. ಅವರು ಏರ್ಪೋರ್ಟ್ಗಳಲ್ಲಿ ನಾವು ಅಲ್ಲಿ ಹೋಗ್ತಾ ಇರುವಾಗ ಅವರು ಎಲ್ಲೋ ಕಲ್ಕಟ್ಟಾಯಿಂದ ಎಲ್ಲೋ ಮೇಘಾಲಯಾಗಿ ಹೋಗ್ತಾಯಿದ್ರು, ನಾನು ಎಲ್ಲೋ ಅರುಣಾಚಲ ಪ್ರದೇಶ. ಅವಾಗ ಸಂಧಿಸಿದ್ದೇವೆ, ತಕ್ಷಣ ಹತ್ತಿರ ಹೋಗಿ ನೋಡಿದೆ, ತಕ್ಷಣ ಅವ್ರು ಕೈ ಹಿಡ್ಕೊಂಡ್ಬಿಡೋರು. ಇವರಿಬ್ಬರು ಸತ್ಯ ಎಂಬ ಒಂದು ದೊಡ್ಡ ಅಸ್ಥಿಭಾರದ ಮೇಲೆ ಮಿಕ್ಕೆಲ್ಲ ಕೆಲಸಗಳನ್ನು ಅದು ಆ ಅಸ್ಥಿಭಾರದ ಮೇಲೆ ನಿಂತು ಮಾಡಿದವರು. ಅದಕ್ಕೆ ಅವರ ಹೆಸರು ಚಿರಕಾಲ ಉಳಿತಿದೆ, ಜನ ನೆನೆಸ್ಕೊಳ್ತಾರೆ. ಹೀಗೆ ನಮ್ಮೊಳಗೊಬ್ಬ ಶ್ರೇಷ್ಠ ಕಲಾವಿದ, ಮಾನವತಾವಾದಿ, ಮುಖ್ಯವಾಗಿ ಒಳ್ಳೆಯ ಮನುಷ್ಯ ಸತ್ಯನ್. ಇಫ್ ಐ ಆಮ್ ಬಾರ್ನ್ ಅಗೇನ್ ಅಂತ ಹೇಳಬೇಕಾದ್ರೆ, ನಾನು ಭಾರತ ದೇಶದಲ್ಲೇ ಹುಟ್ಟಿ ಅದೇ ಸಂಸಾರದಲ್ಲಿ ಬೆಳೆದು ನಾನು ಪಾಠ ಕಲಿತ ಮೇಟ್ರಗಳ ಹತ್ರನೇ ಪಾಠ ಹೇಳಿಸಿಕೊಂಡು ಇದೇ ವೃತ್ತಿಯನ್ನೇ ಆರಂಭಿಸಿ, ನಾನು ಯಾವ ವೃತ್ತಿ ಛಾಯಾಗ್ರಹನಾಗಿ ಬಾಳಿದನೋ ಅದನ್ನೇ ಅವಲಂಬಿಸಿ ನಾನು ಈಗ ಯಾವ ಥರ ಜೀವನ ಮಾಡ್ತೀನೋ ಮಾಡ್ತಾ ಇದ್ದೀನೋ ಅದೇ ಥರ ಮಾಡಿದ್ರೆ ಅಷ್ಟೇ ಸಾಕು ನನಗೆ.